ಇವರು ಖಾಲಿ ಸ್ಟೇಟ್ ಲೆವೆಲ್ ಹೋಗಿ ಮಾತಾಡಿ ಬರ್ತಾರಂದ್ರೆ ನಾನು ಡೆಲ್ಲಿ ಲೆವೆಲ್ ಹೋಗಿಗೂ ಮಾತಾಡಿ ಬರ್ಬೋದು ಅಂತೇಳಿ ನಮ್ಮ ಬೋಸರಾಜ್ ಅವ್ರಿಗೆ, ರವಿ ಬೋಸರಾಜ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ನಿಮ್ಮೊಂದೇ ಅಲ್ಲ, ಯಾರಪ್ಪಂದೂ ಅಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲರದು. ನಮ್ಮ ಲೀಡ್ರು ಬೇವಿ ನಾಯಕ್ ಸರ್ ಅವರು, ನಮ್ಮ ಲೀಡ್ರು ಯಾಸಿನ್ ಸರ್ ಅವರು, ನಮ್ಮ ದಲಿತ ಮುಖಂಡರು ಲೀಡ್ರು ವಸಂತ ಕುಮಾರ್ ಸರ್ ಅವರು. ನಿಮಗೇನಾದರೂ ಧೈರ್ಯ ಇದ್ದರೆ ನೇರವಾಗಿ ನೀವು ವಿಧಾನಸಭಾ ಕ್ಷೇತ್ರಕ್ಕೆ ಆಹ್ವಾನ ಮಾಡ್ತೀನಿ, ನಿಮಗೆ ರಾಯಚೂರು ನಗರ ಕ್ಷೇತ್ರಕ್ಕೆ ಬರ್ರಿ, ನಿಂದಿರ್ರಿ. ನಮ್ಮ ಯಾಸಿನ್ ಸಾಹೇಬ್ರು ಯಾಕೆ, ನಾನೇ ಸಾಕು ನಿಮಗೆ. ರಾಯಚೂರು ಪ್ರೆಸ್ ಗೇಟ್ನಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಗೌರವನೀಯ ಕೆಲವೊಂದು ಸದಸ್ಯರು ನನ್ನ ವಿರುದ್ಧ ಮತ್ತು ಇನ್ನೋರ್ವ ಗೌರವನೀಯ ನಗರಸಭೆ ಸದಸ್ಯರು ಸೈನಸ್ ಬೇಗಂ ಅವ್ರ ವಿರುದ್ಧ ಏನೋ ಒಂದು ಪಾರ್ಟಿಗೆ ನಾವು ದ್ರೋಹ ಮಾಡಿದ್ವಿ, ನಮ್ಮ ಪಾರ್ಟಿ ವಿರುದ್ಧ ಚಟುವಟಿಕೆ ಮಾಡಿದ್ವಿ ಅಂತೇಳಿ ನನ್ನ ಮತ್ತು ಸೈನಸ್ ಬೇಗಂ ಅವ್ರನ್ನ ಪಾರ್ಟಿನಿಂದ ವಜಾಗೊಳಿಸ್ಬೇಕಂತೇಳಿ 3 ದಿನ ಗಡುವು DCC ಪ್ರೆಸಿಡೆಂಟ್ಗೆ ಏನು ಕೊಟ್ಟಿದ್ದಾರೆ. ನಾವು ಅದೇ ರೀತಿಯಾಗಿ 10 ಜನನ ಏನಿದ್ದದ ನಮ್ಮ ಗೌರವನೀಯ ಕಾಂಗ್ರೆಸ್ ಸಿಂಬಲ್ನಿಂದ ಗೆದ್ದವರು BJP ಅವ್ರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡು ನನ್ನ ವಿರುದ್ಧ ಏನು ಅವಿಶ್ವಾಸನೆ ಮಂಡನೆ ಮಾಡಿದ್ದಾರೆ, ಇದು ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಸನ್ಮಾನ್ಯ DK ಶಿವಕುಮಾರ್ ಸರ್ ಅವರು, ಅದೇ ರೀತಿಯಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯಜಿ ಅವರು. ರಾಯಚೂರು ನಗರದಲ್ಲಿ ಏನಾಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿಯವರೇ ಇಲ್ಲಿ ವಂಚನೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಗಮನಕ್ಕೊಂದು ಬರಬೇಕು. ಇವರು ಖಾಲಿ ಸ್ಟೇಟ್ ಲೆವೆಲ್ ಹೋಗಿ ಮಾತಾಡಿ ಬರ್ತಾರಂದರೆ ನಾನು ಡೆಲ್ಲಿ ಲೆವೆಲ್ ಹೋಗಿಗೂ ಮಾತಾಡಿ ಬರ್ಬೋದು ಅಂತೇಳಿ ನಮ್ಮ ಬೋಸರಾಜ್ ಅವ್ರಿಗೆ, ರವಿ ಬೋಸರಾಜ್ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ನಿಮ್ಮೊಂದೇ ಅಲ್ಲ, ಯಾರಪ್ಪಂದೂ ಅಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲರದು. ನಮ್ಮ ಲೀಡ್ರು ಬೇವಿ ನಾಯಕ್ ಸರ್ ಅವರು, ನಮ್ಮ ಲೀಡ್ರು ಯಾಸಿನ್ ಸರ್ ಅವರು, ನಮ್ಮ ದಲಿತ ಮುಖಂಡರು ಲೀಡ್ರು ವಸಂತ ಕುಮಾರ್ ಸರ್ ಅವರು. ನೀವು ಮೈನಾರಿಟಿಗೆ ಜಗಳ ಹಚ್ಚೋದು, ನಮ್ಮ ಶೆಡ್ಯೂಲ್ ಕಾಸ್ಟ್ ಏನಿದೆ ಅವ್ರಿಗೆ ಜಗಳ ಹಚ್ಚೋದು, ಇದು ಫಸ್ಟ್ ನಿಲ್ಲಿಸ್ರಿ. ನೀವು ನಿಮಗೇನಾದರೂ ಧೈರ್ಯ ಇದ್ದರೆ ನೇರವಾಗಿ ನೀವು ವಿಧಾನಸಭಾ ಕ್ಷೇತ್ರಕ್ಕೆ ಆಹ್ವಾನ ಮಾಡ್ತೀನಿ, ನಿಮಗೆ ರಾಯಚೂರು ನಗರ ಕ್ಷೇತ್ರಕ್ಕೆ ಬರ್ರಿ, ನಿಂದಿರ್ರಿ. ನಮ್ಮ ಯಾಸಿನ್ ಸಾಹೇಬ್ರು ಯಾಕೆ, ನಾನೇ ಸಾಕು ನಿಮಗೆ. ನೇರವಾಗಿ ಹೇಳ್ತಾ ಇದ್ದೀನಿ ನಾನು ನಿಮಗೆ, ನನ್ನ ಏನು ಅವಿಶ್ವಾಸನೆ ಮಂಡನೆ ಮಾಡಿ ನನ್ನ ಅಧ್ಯಕ್ಷ ಸ್ಥಾನದಿಂದ ತಾವು ತೆಗೆದಿದ್ದೀರಿ, ಮುಂದೆ ಬರುವ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ನಾನು ಕೊಟ್ಟೇ ಇದು ಮಾಡ್ತೀನಿ. ಯಾಕಂದ್ರೆ ನಾನು ರಾಯಚೂರು ನಗರದ ಎಲ್ಲರೂ ಏನು ಒಂದು ಆಶೀರ್ವಾದ ಮಾಡಿ ಯುನಾನಿಮಸ್ಲಿ ನನ್ನ ಗೆಲ್ಲಿಸಿದ್ದಾರೆ.